ಸುಪ್ರೀಂ ಕೋರ್ಟ್ಗೆ ಹೋಗಿರುವ 17 ಜನ ಅನರ್ಹ ಶಾಸಕರ ರಾಜಕೀಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇನ್ನು ಅರ್ಧ ಗಂಟೆ ಹೊತ್ತಿಗೆ ನ್ಯಾಯಮೂರ್ತಿ ರಮಣ ಅವರ ತ್ರಿಸದಸ್ಯ ಪೀಠದಲ್ಲಿ ಆರಂಭ ಆಗುತ್ತೆ ವಿಚಾರ. ತಮ್ಮ ಅರ್ಜಿಯ ವಿಚಾರಣೆ ಆರಂಭ ಆಗಲಿ ಅಂತ 3 ತಿಂಗಳಿಂದ ಕಾಯ್ತಾ ಇದ್ರು ಅನರ್ಹ ಶಾಸಕರು. ಅಂತೂ ಇಂತೂ ಆ ಘಳಿಗೆ ಬಂದಿದೆ. ನ್ಯಾಯಮೂರ್ತಿ ಎನ್ ವಿ ರಮಣ, ಮೋಹನ್ ಶಾಂತಗೌಡ ಮತ್ತು ನ್ಯಾಯಮೂರ್ತಿ ಅಜಯ್ ರಸ್ತೋಗಿ ಅವರ ತ್ರಿಸದಸ್ಯ ಪೀಠದಲ್ಲಿ ಇನ್ನೊಂದು ಅರ್ಧ ಗಂಟೆಗೆ ಆರಂಭ ಆಗುತ್ತೆ ವಿಚಾರಣೆ. ಇವತ್ತು ಲಿಸ್ಟ್ ಆಗಿರೋ 2ನೇ ಕೇಸ್ ಇದಾಗಿರೋದ್ರಿಂದ ತುಂಬಾ ತಡ ಆಗೋದಿಲ್ಲ ವಿಚಾರಣೆ ಆರಂಭ ಆಗೋದಕ್ಕೆ. 10:30 ಅಷ್ಟೊತ್ತಿಗೆ ಶುರುವಾಗ್ಬಿಟ್ಟಿರುತ್ತೆ. ಅರ್ಜಿ ವಿಚಾರಣೆಗಾದ್ರೂ ಬರ್ಲಿ ಅಂತ ಚಡಪಡಿಸ್ತಾ ಇದ್ರು 17 ಜನ ಅನರ್ಹ ಶಾಸಕ. ಅಂತೂ ಇಂತೂ ವಿಚಾರಣೆ ಆರಂಭ ಆಗ್ತಾ ಇದೆ. ನಿರಾಳಗೊಳಿಸೋದು ಅಂದ್ರೆ ಸ್ಪೀಕರ್ ನಿರ್ಣಯ ತಪ್ಪು ಅಂತ ಜಡ್ಜ್ಮೆಂಟ್ ಕೊಡುವಂಥದ್ದು. ಒಂದು ವೇಳೆ ಸ್ಪೀಕರ್ ನಿರ್ಣಯ ಸರಿ ಅನ್ನುವ ಜಡ್ಜ್ಮೆಂಟ್ ಏನಾದರೂ ಸುಪ್ರೀಂ ಕೋರ್ಟ್ ಇಂದ ಬಂದ್ರೆ 17 ಶಾಸಕರ ರಾಜಕೀಯ ಭವಿಷ್ಯದ ಮೇಲೆ ಕರಾಳ ಛಾಯೆ ಆಗುತ್ತೆ. ತಮ್ಮನ್ನೆಲ್ಲ ಸಾರಾಸಗಟಾಗಿ ಅನರ್ಹಗೊಳಿಸಿ ಆದೇಶ ಹೊರಡಿಸಿರುವ ಸ್ಪೀಕರ್ ತೀರ್ಮಾನದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ 17 ಜನ ಶಾಸಕರು. ಅನರ್ಹ ಶಾಸಕರ ತಾಳ್ಮೆಯನ್ನ ಪರೀಕ್ಷಿಸುವ ಕಾಲಾವಧಿಯಾಗಿತ್ತು ಇಷ್ಟು ದಿವಸ. ಆರಂಭದಲ್ಲಿ ಸ್ಪೀಕರ್ ತೀರ್ಪು ತಪ್ಪು ಅನ್ನುವ ನಿರ್ಣಯ ಬರಲಿ ಸುಪ್ರೀಂ ಕೋರ್ಟ್ನಿಂದ ಅಂತ ಬಯಸ್ತಾ ಇದ್ರು. ಈಗ ಅವರ ಸದ್ಯದ ಬೇಡಿಕೆ ಕೊನೆ ಪಕ್ಷ ನಮ್ಮ ಅರ್ಜಿಯ ವಿಚಾರಣೆಯಾದರೂ ಆರಂಭ ಆಗಲಿ ಅಂತ. ನ್ಯೂಸ್ ಡೆಸ್ಕಿಂದ ನನ್ನ ಕೊಲೀಗ್ ಅವಿನಾಶ್ ನೇರ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಅವಿನಾಶ್, ಯಾವುದಕ್ಕಾಗಿ ಅನರ್ಹ ಶಾಸಕರು ಕಾಯ್ತಾ ಇದ್ರು, ಅಂಥದ್ದೊಂದು ದಿನ ಆರಂಭ ಆಗ್ತಾ ಇದೆ ಇವತ್ತು, ತಮ್ಮ ಅರ್ಜಿ ವಿಚಾರಣೆಗಾದರೂ ಸುಪ್ರೀಂ ಕೋರ್ಟಿನ ಪೀಠದ ಎದುರಿಗೆ ಬರಲಿ ಅಂತ? ಹೌದು ಅಜಿತ್, ಒಂದು ರೀತಿ ಅವರ ಕಾಯುವಿಕೆ ಭಾಳ ಆತಂಕದಲ್ಲಿದ್ದರು. ಏನಾಗ್ಬಿಡುತ್ತೋ ನಮ್ಮ ಕತೆ, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿಬಿಡ್ಬೋದು ಅನ್ನುವಂಥ ಆತಂಕದಲ್ಲಿದ್ದರು. ಇವತ್ತು ಅರ್ಜಿ ವಿಚಾರಣೆ ಶುರುವಾಗಿದೆ. ಯಾವ ಶಾಸಕರಿಗೂ ಇವತ್ತೇ ಇತ್ಯರ್ಥ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲ. ಅವ್ರ ನಿರೀಕ್ಷೆ ಇವತ್ತು ಶುರು ಆಯ್ತಲ್ಲ, ತುಂಬ ಸ್ಪೀಡಾಗಿ ವಿಚಾರಣೆ ಮುಗಿಯಲಿ, ಒಂದು ತೀರ್ಪು ಬರಲಿ ಅನ್ನುವಂಥ ನಿರೀಕ್ಷೆ ಆ ಶಾಸಕರದು. ಇವತ್ತು ಶಾಸಕರ ಪರವಾದಂಥ ವಾದಗಳು ಮಂಡನೆಯಾಗಿ ಆಪೋಸಿಟ್ ಇಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯ ಅವರ ಪರ ವಕೀಲರಿಗೆ
ವಾದ ಮಂಡಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಒಂದು 2-3 ದಿನದ ನಂತರ ವಿಚಾರಣೆ ನಡೆದು ಈ ತಿಂಗಳ ಅಂತ್ಯದ ಹೊತ್ತಿಗೆ ಅಥವಾ ಮುಂದಿನ ತಿಂಗಳ ಮೊದಲ ವಾರದ ಒಳಗಡೆ ಒಂದು ಇತ್ಯರ್ಥಕ್ಕೆ ಬರಬಹುದು ಅನ್ನುವಂಥ ನಿರೀಕ್ಷೆ ಅನರ್ಹ ಶಾಸಕರದು. ಆದರೆ ಇದರ ನಡುವೆ ಒಂದು ತೂಗುಗತಿಯಂತೆ 2 ರಾಜ್ಯಗಳ ಚುನಾವಣೆ ಅನೌನ್ಸ್ ಆಗುವಂಥ ಸಾಧ್ಯತೆಗಳಿವೆ. ಮಹಾರಾಷ್ಟ್ರ ಮತ್ತು ಹರಿಯಾಣ ರಾಜ್ಯದ ಚುನಾವಣೆಗಳು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಈ ರೀತಿಯ ಸಾರ್ವತ್ರಿಕ ಚುನಾವಣೆಗಳು ಅನೌನ್ಸ್ ಆಗ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ಖಾಲಿ ಇರುವಂಥ ವಿಧಾನಸಭೆ ಮತ್ತು ಲೋಕಸಭಾ ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆಸೋದು ವಾಡಿಕೆ. ಆ ವಾಡಿಕೆಯಂತೆ ಎಲ್ಲಾದರೂ ಚುನಾವಣೆ ಅನೌನ್ಸ್ ಆಗಿಬಿಟ್ರೆ ಎನ್ನುವಂಥ ಆತಂಕ ಅನರ್ಹ ಶಾಸಕರಿಗಿದೆ. ಹೀಗಾಗಿ ಆ ಚುನಾವಣೆ ಡೇಟ್ ಅನೌನ್ಸ್ ಆಗುವ ಮೊದಲೇ ನಮ್ಮ ಅರ್ಜಿಯ ಇತ್ಯರ್ಥ ಆಗಬೇಕು ಅನ್ನೋದು ಅವರ ನಿರೀಕ್ಷೆಯಾಗಿದೆ. ಅಜಿತ್, ನಿರೀಕ್ಷೆಗಳು ಯಾವ ಆಧಾರದ ಮೇಲೆ? ಅನರ್ಹ ಶಾಸಕರಿಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸ್ಪೀಕರ್ನ ನಿರ್ಣಯ ತಪ್ಪು, ಸ್ಪೀಕರ್ ಅವರ ನಿರ್ಣಯ ತಪ್ಪು ಅಂತ ಯಾವ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅನ್ನುವಂಥದ್ದು ನಿರೀಕ್ಷೆ ಅನರ್ಹ ಶಾಸಕರದ್ದು? ಅಂದರೆ ತರಾತುರಿಯಲ್ಲಿ ಮಾಡಿದರೆ, ರಾಜೀನಾಮೆ ಕೊಟ್ಟ ನಂತರ ಇವರು ಅನರ್ಹಗೊಳಿಸಿದರೆ, ರಾಜೀನಾಮೆ ಕೊಟ್ಟ ನಂತರ ಪಕ್ಷ ವಿರೋಧಿ ಚಟುವಟಿಕೆಯ ದೂರು ಸಲ್ಲಿಕೆಯಾಗಿದೆ. ಅಂದರೆ ರಾಜೀನಾಮೆ ಕೊಡೋದೇ ಪಕ್ಷ ವಿರೋಧಿ ದೂರ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಂಡು ಆ ಆಧಾರದ ಮೇಲೆ, ಯಾಕಂದರೆ ಪಕ್ಷದಲ್ಲಿ ಇರೋದು ಬಿಡೋದು ನನ್ನ ವೈಯಕ್ತಿಕ ಹಕ್ಕು ಮತ್ತು ವೈಯಕ್ತಿಕ ನಿರ್ಧಾರ, ರಾಜೀನಾಮೆ ಕೊಡೋದು ಕೂಡ ನನ್ನ ವೈಯಕ್ತಿಕ ನಿರ್ಧಾರ, ನನ್ನ ವೈಯಕ್ತಿಕ ಹಕ್ಕು. ಹೀಗಾಗಿ ನನ್ನ ಹಕ್ಕನ್ನು ಕಸಿದುಕೊಂಡು ಅದನ್ನು ಪಕ್ಷ ವಿರೋಧಿ ಅಂತ ಬಿಂಬಿಸಿಕೊಟ್ಟಿದ್ದಾರೆ ಅನ್ನೋದು ವಕೀಲರ ಅನರ್ಹ ಶಾಸಕರ ಪರವಾದಂಥ ವಾದ. ಜೊತೆಗೆ ಈ ಅನರ್ಹ ಶಾಸಕರು ಸ್ಪೀಕರ್ ಪಕ್ಷಪಾತ ಮಾಡಿದರು ಅನ್ನೋದನ್ನು ತೋರಿಸಲಿಕ್ಕೆ ಸಾಕಷ್ಟು ಪುರಾವೆಗಳನ್ನ, ವಾದವನ್ನು ಅವರ ವಕೀಲರು ಸಿದ್ಧ ಮಾಡಿಟ್ಕೊಂಡಿದ್ದಾರೆ ಅನ್ನುವಂಥ ಮಾತಿದೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಆಗ ಸ್ಪೀಕರ್ ಪರ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ವಾದ ಏನು ನಡೀತಲ್ಲ, ಸಮರ್ಥವಾದಂಥ ವಾದ, ಅಂತಹ ವಾದ ಈ ಬಾರಿ ಇರೋದಿಲ್ಲ. ಕಾರಣ ಇಷ್ಟೇ, ಆಗ ಮುಖ್ಯಮಂತ್ರಿ ಸ್ಥಾನದಲ್ಲಿ HD ಕುಮಾರಸ್ವಾಮಿ ಅವರಿದ್ದರು, ಸ್ಪೀಕರ್ ಸ್ಥಾನದಲ್ಲಿ ರಮೇಶ್ ಕುಮಾರ್ ಅವರಿದ್ದರು. ಅವರ ಸೂಚನೆಯಂತೆ ಅವರ ವಕೀಲರು ವಾದವನ್ನು ಮಂಡಿಸಿದರು. ಈಗ ಸರ್ಕಾರದ ಪರ ವಕೀಲರು ಬಹುಶಃ ಒಂದು ರೀತಿಯ ಮೌನಕ್ಕೆ ಶರಣಾಗುವಂಥ ಸಾಧ್ಯತೆಗಳಿವೆ. ಸಮರ್ಥವಾದ ವಾದ ಮಂಡಿಸ್ತಿರ್ಬೋದು, ಅಥವಾ ನಾವು ಈ ಪೀಠದಲ್ಲಿ ಕುಳಿತಂಥವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೋದಾ, ಯಾವ ರೀತಿ ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇದರಲ್ಲಿ ಈಗ ಹೊಸದಾಗಿ ಪಾರ್ಟಿಗಳಾಗಿ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಪರ ವಕೀಲರು ಹಾಜರಾಗ್ತಾ ಇದ್ದಾರೆ. ಹೀಗಾಗಿ ಇಡೀ ಚರ್ಚೆ, ಇಡೀ ವಾದ ಮತ್ತು ಪ್ರತಿವಾದ ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ. ಅಜಿತ್, ಎಸ್ ಅವಿನಾಶ್, ಈ ಚುನಾವಣೆಗಳ ಘೋಷಣೆ ಆಗೋದಕ್ಕಿಂತ ಮುಂಚೆ ತೀರ್ಪು ಹೊರಗೆ ಬಂದು ಬಿಡಬಹುದು ಅನ್ನುವ ನಿರೀಕ್ಷೆ ಇದೆಯಾ ಅನರ್ಹ ಶಾಸಕರದ್ದು? ಹೌದು ಅನ್ನೋದಾದರೆ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ? ಸುಪ್ರೀಂ ಕೋರ್ಟ್ ಮೇಲೆ ಯಾವುದೇ ಬೈಂಡಿಂಗ್ ಇಲ್ಲ. ಎಲೆಕ್ಷನ್ ಯಾವಾಗ, ಡೇಟ್ ಯಾವಾಗ ಅನ್ನೋದು ಕಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಏನೂ ಆಗಬೇಕಾಗಿಲ್ಲ. ಅದು ಅನರ್ಹ ಶಾಸಕರ ತಲೆನೋವು ಅಷ್ಟೇ. ಹೌದು, ಖಂಡಿತ ಸುಪ್ರೀಂ ಕೋರ್ಟ್ ಬೇಗ ತೀರ್ಪನ್ನು ಕೊಡಲಿ ಎನ್ನುವಂಥದ್ದು ಅನರ್ಹ ಶಾಸಕರ ಆಸೆ. ಬಹುಶಃ ಈ ಪ್ರಕರಣದಲ್ಲಿ ಒಂದು ತಡೆಯಾಜ್ಞೆಯನ್ನು ಈ ಅನರ್ಹ ಶಾಸಕರು ಬಯಸ್ತಾರೆ. ಅಂದರೆ ಚುನಾವಣಾ ಆಯೋಗಕ್ಕೆ ತಿಳಿಸಿ ಈ ಅರ್ಜಿ ಇತ್ಯರ್ಥ ಆಗೋ ತನಕ ಚುನಾವಣೆ ನಡೆಸಬಾರ್ದು ಅಂತ ಚುನಾವಣಾ ಆಯೋಗಕ್ಕೆ ತಿಳಿಸಿ ಅನ್ನೋದು ಬಹುಶಃ ಅವರ ಪ್ರಥಮ ಬೇಡಿಕೆ ಆಗಿರ್ತದೆ ಸುಪ್ರೀಂ ಕೋರ್ಟ್ ಮುಂದೆ. ಯಾಕಂದರೆ ಚುನಾವಣೆ ಅನೌನ್ಸ್ ಆಗಿಬಿಟ್ರೆ ಅವರ ರಾಜಕೀಯ ಭವಿಷ್ಯವೇ ಡೋಲಾಯಮಾನಕ್ಕೆ ತಿರುಗುವಂಥ ಸಾಧ್ಯತೆಗಳಿರೋದ್ರಿಂದ ಅನರ್ಹ ಶಾಸಕರು ಮೊದಲಿಗೆ ಚುನಾವಣಾ ಆಯೋಗಕ್ಕೆ ಒಂದು ಸೂಚನೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಸೆಕೆಂಡ್ ಒನ್ ಬಂದು ಈ ನಮ್ಮ ಅನರ್ಹಗೊಳಿಸಿರೋದೇ ಅಸಿಂಧು ಅಂತೇಳಿ ಬಹುಶಃ ಸ್ಪೀಕರ್ ಮುಂದೆ ಇನ್ನೊಂದು ಅಪೀಲ್ ಹೋಗ್ಲಿಕ್ಕೆ ಅವಕಾಶವನ್ನು ಕೇಳಿದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಈಗಿರುವ ಸ್ಪೀಕರ್ ಸ್ಥಾನದಿಂದ ರಮೇಶ್ ಕುಮಾರ್ ಅವರಂತೆ ನಿರ್ಣಯ ಕೈಗೊಳ್ಳಲಾರರು ಅನ್ನೋ ನಂಬಿಕೆಯೊಂದಿಗೆ ಸ್ಪೀಕರ್ ಬಳಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಕೇಳಬಹುದು, ಅಥವಾ ಅಲ್ಲೇ ಸ್ಪೀಕರ್ ಮಾಡಿರೋದು ತಪ್ಪು ಅಂತೇಳಿ ಒಂದು ತಡೆಯಾಜ್ಞೆಯನ್ನು ಕೊಟ್ಟದ್ದೇ ಆದಲ್ಲಿ, ಅವರ ತೀರ್ಪಿಗೆ ತಡೆಯಾಜ್ಞೆ ಕೊಟ್ಟದ್ದೇ ಆದಲ್ಲಿ ಅವರು ಶಾಸಕರಾಗಿ ಬಂದಿರ್ತಾರೆ, ಅದರಲ್ಲೂ ಪಕ್ಷೇತರ ಶಾಸಕರಾಗಿಬಿಡ್ತಾರೆ ಈ 17 ಜನ. ಹೀಗಾಗಿ ಅನರ್ಹ ಶಾಸಕರ ಆಸೆಗಳಿವು ನಾನು ಹೇಳ್ತಾ ಇರೋದು. ಆದರೆ ಕೋರ್ಟ್ ಏನು ಮಾಡುತ್ತೆ ಅನ್ನೋದೇ ದೊಡ್ಡ ಕುತೂಹಲ ಇದೆ. ಅಜಿತ್, ಎಸ್ ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್, ನಿಮ್ಮೆಲ್ಲ ಮಾಹಿತಿ.